ಸ್ನೇಹಿತರೆ ಇದು ಪಿಜೆ ಬಡಾವಣೆಯಲ್ಲಿರೋ ಬಿ ಎಸ್ ಎನ್ ಎಲ್ ಆಫೀಸ್. ಇಲ್ಲಿ ಎದುರುಗಡೆಗೆ ಮರಗಳಿದ್ದಾವೆ, ಸ್ವಲ್ಪ ನೋಡಿ. ಈಗ ಇದನ್ನು ನೋಡಿ, ಈ ಮರಗಳಿಗೆ ಏನು ಮಾಡಿದ್ದಾರೆ, ಈ ಥರ ಪಾದಿ ಬಿಟ್ಟಿದ್ದಾರೆ. ಇಲ್ಲಿ ನೋಡಿ, ಹೆಸರಿಗೆ ನೋಡೋದಕ್ಕೆ ನಿಮಗೆ ಮೇಲ್ಗಡೆಗೆ ಮಣ್ಣು ಕಾಣಿಸುತ್ತೆ. ಇಲ್ಲಿ ಒಂದು ಸ್ಟೆಪ್ಸ್ ಕೂಡ ಮಾಡಿದ್ದಾರೆ. ಓಕೆನಾ, ಹಿಂಗಿದ್ರೆ ಬಿದ್ದು ಮಳೆ ನೀರು ಇಲ್ಲಿಂದ ಮಳೆ ನೀರಲ್ಲಿ ಬೀಳುತ್ತೆ ಅಂದ್ಕೊಳ್ಳಿ. ಇಲ್ಲಿಂದ ಹತ್ತಿ ಹೆಂಗೆ ಇದ್ರ ಮೇಲ್ಗಡೆ ನೀರು ಹೋಗುತ್ತೆ, ಒನ್ ಪಾಯಿಂಟ್. ಆಮೇಲೆ ಇಲ್ಲಿ ಇನ್ನೊಂದೇನು ಸಮಸ್ಯೆ ಅಂತಂದರೆ, ಈ ಜಾಗದೊಳಗಡೆ ಇಲ್ಲಿ ಮೇಲಷ್ಟೇ ಮಣ್ಣು ಕಾಣಿಸುತ್ತೆ ನಿಮಗೆ. ಇದನ್ನು ಒಡೆದು ತೆಗೆದು ನೋಡಿದ್ರೆ ಕೆಳಗಡೆಗೆ ಕಾಂಕ್ರೀಟ್ ಇದೆ. ಇದನ್ನು ಸಾಕಷ್ಟು ಒಡೆದಿದ್ದೀವಿ. ಹಿಂಗೆ ನೆಕ್ಸ್ಟ್ ಬರ್ರಿ, ಪಕ್ಕದ ಮರ ತೋರಿಸ್ತೀನಿ ನೋಡಿ. ಈ ಮರಕ್ಕೂ ಕೂಡ ಹೀಗೆ ಮಾಡಿದ್ದಾರೆ, ಈ ಲೈನ್ ಫುಲ್ ಹಿಂಗೆ ಇರೋದು. ನೆಕ್ಸ್ಟ್ ಹಿಂಗೆ ಬರ್ರಿ, ಕಂಟಿನ್ಯೂಸ್. ನಾವು ಮಾಡಿರೋ ವರ್ಕ್ ತೋರಿಸ್ತೀವಿ. ಇದು ನೋಡಿ, ನಾವು ಮಾಡಿರೋದು ವರ್ಕ್. ಏನು ಮಾಡಿದ್ವಿ ಅಂತಂದರೆ, ಆ ಥರ ಏನು ಹೈಟ್ ಕಟ್ಟಿದ್ರಲ್ಲ, ಕಟ್ಟೆಯನ್ನು ತೆಗೆದ್ವಿ, ಕೆಳಗಡೆ ನೀರು ಹೋಗೋ ಥರ ವ್ಯವಸ್ಥೆ ಮಾಡಿದ್ವಿ ನೋಡಿ. ನಿನ್ನೆ ಮಳೆ ಬಂದಿದೆ, ಎಷ್ಟು ಚೆನ್ನಾಗಿ ನೀರು ಹಿಂಗ್ಕೊಂಡಿದೆ ಅಲ್ಲಿ. ಇದರಿಂದ ಆ ಗಿಡನೂ ಚೆನ್ನಾಗಿ ಬೆಳೆಯುತ್ತೆ, ಭೂಮಿಲಿ ಅಂತರ್ಜಲನೂ ಜಾಸ್ತಿ ಆಗುತ್ತೆ. ಹೌದಾ, ಇಷ್ಟು ಒಂದು ಕಾಮನ್ ಸೆನ್ಸು ಇಂಜಿನಿಯರ್ಗಳಿಗೆ ಇಲ್ವಾ? ಈ ಪಕ್ಕದ ಮರ ನೋಡಿ, ಇದನ್ನು ಮಾಡಿದ್ವಿ ನೋಡಿ. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಏನಾಗುತ್ತೆ, ಸಿಂಪಲ್ಲು, ಮಳೆ ನೀರು ಬಂದರೆ ಈಸಿಯಾಗಿ ಇಲ್ಲಿ ಕೆಳಗಡೆ ಹೋಗುತ್ತೆ, ಕ್ಲೀನಾಗಿ ಬೇರ್ ಮುಟ್ಟುತ್ತೆ. ನೀವು ಈ ಮರ ನೋಡ್ಬೋದು, ಇದನ್ನೆಲ್ಲ ಭಾಳ ಕಷ್ಟಪಟ್ಟು ಒಡೆದಾಕಿದ್ದೀವಿ ನೋಡಿ. ನಿಮ್ಗೆ ಇನ್ನೂ ಸ್ವಲ್ಪ ಸೈಡಲ್ಲೆಲ್ಲ ನಿಮ್ಗೆ ಇದು ಕಾಣಿಸುತ್ತೆ, ಎಮ್ ಸ್ಯಾಂಡ್ ಅದೆಲ್ಲ ಕೆಳಗೆ ಕಾಂಕ್ರೀಟ್ ಇದ್ದಿದ್ದು ಎಲ್ಲ ಒಡೆದು ತೆಗೆದಾಕಿರೋಂಥದ್ದು ನೋಡಿ. ಮರಕ್ಕೆ ಬೇರ್ ಬಿಟ್ಕೊಳ್ಳೋದಕ್ಕೆ ಜಾಗ ಇರಲಿಲ್ಲ ಇಲ್ಲಿ ನೋಡಿ. ಈ ಮರ ನೋಡಿ, ಇಲ್ಲಿ ಕೆಳಗಡೆಗೆ ಬುಡ ತಳ್ಳಗಿದೆ, ಅದೇ ಮೇಲ್ಗಡೆಗೆ ದಪ್ಪ ಆಗಿದೆ. ಯಾಕಂದ್ರೆ ಅಲ್ಲಿ ಬೇರ್ ಬಿಟ್ಕೊಳ್ಳೋದಕ್ಕೆ, ಅದ್ರ ಬುಡ ಗಟ್ಟಿಯಾಗೋದಕ್ಕೆ ಸ್ಪೇಸ್ ಇರಲಿಲ್ಲ. ಅಲ್ಲಿ ಒಂದು ಸಿಮೆಂಟ್ದು ರಿಂಗ್ ಹಾಕಿದ್ರು, ಆ ರಿಂಗ್ನ ರಿಮೂವ್ ಮಾಡಿದ್ವಿ. ಜೊತೆಗೆ ಕಾಂಕ್ರೀಟ್ ಇತ್ತು ಕೆಳಗಡೆ, ಅದನ್ನು ತೆಗೆದಾಕಿದ್ವಿ. ಸುತ್ತಲೂ ಫೇವರ್ಸ್ ಇದ್ವು, ಅವನ್ನೆಲ್ಲ ರಿಮೂವ್ ಮಾಡಿದ್ವಿ. ಇಷ್ಟು ಗ್ಯಾಪ್ ಬಿಟ್ಟಾಗಲೇ ನೀರು ಹಿಂಗೋಕ್ಕೆ ಸಾಧ್ಯ, ಆಮೇಲೆ ಭೂಮಿಲಿ ಅಂತರ್ಜಲ ಇಳಿಯೋದಕ್ಕೆ ಸಾಧ್ಯ. ನೋಡಿ, ಈಗೇನು ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಪ್ರತಿಯೊಂದು ಮರಕ್ಕೂ ಗ್ಯಾಪ್ ಬಿಟ್ಟು ನಿಮ್ಮ ಒಂದು ಕಾಮಗಾರಿಗಳನ್ನ ಮಾಡಿ ಅನ್ನೋದೇ ನಮ್ಮ ಮನವಿ ಅಷ್ಟೆ. ಧನ್ಯವಾದಗಳು. ದಯವಿಟ್ಟು ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಏನಿದ್ದೀರಾ, ಜನಪ್ರತಿನಿಧಿಗಳು, ದಯವಿಟ್ಟು ಇದನ್ನು ಫಾಲೋ ಮಾಡಿ, ಈ ರೀತಿ ಒಂದು ಕ್ರಮ ಕೈಗೊಳ್ಳಿ. ಓಕೆನಾ, ಥ್ಯಾಂಕ್ ಯು. ಈ ಕಾರ್ಯ ಮಾಡಿದ ದಾವಣಗೆರೆಯ ವೃಕ್ಷ ರಕ್ಷಕರೆಲ್ಲರಿಗೂ ಅಹೋರಾತ್ರನ ಸಿರಸಾಷ್ಟಾಂಗ ನಮನಗಳು.